ಬೆಂಗಳೂರಿನಲ್ಲಿ ಧ್ವಜಸ್ತಂಭ ನಿಲ್ಲಿಸುವಾಗ ಅವಘಡ ಸಂಭವಿಸಿದೆ. ಧ್ವಜಸ್ತಂಭ ನಿಲ್ಲಿಸುವಾಗ ಮೂವರು ಮಕ್ಕಳಿಗೆ ವಿದ್ಯುತ್ ಶಾಕ್ ತಗುಲಿದೆ. ಚಿಕಿತ್ಸೆ ಫಲಿಸದೆ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. 16 ವರ್ಷದ ಬಾಲಕ ಚಂದನ್ ಮೃತಪಟ್ಟಂತ ಬಾಲಕ. ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದ ವಿದ್ಯಾರ್ಥಿಗಳಿಗೆ ಒಂದು ದುರಂತ ಸಂಭವಿಸಿದೆ. ವಿದ್ಯಾರ್ಥಿಗಳಲ್ಲಿ ತುಮಕೂರಿನಲ್ಲಿ ಧ್ವಜಸ್ತಂಭ ನಿಲ್ಲಿಸುವಾಗ ಈ ಒಂದು ಅವಘಡ ಸಂಭವಿಸಿದೆ. ಧ್ವಜಸ್ತಂಭ ನಿಲ್ಲಿಸುವಾಗ ಮೂವರು ವಿದ್ಯಾರ್ಥಿಗಳಿಗೆ ವಿದ್ಯುತ್ ಶಾಕ್ ತಗುಲಿದೆ. ಚಿಕಿತ್ಸೆ ಫಲಿಸದೆ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. 16 ವರ್ಷದ ಬಾಲಕ ಚಂದನ್ ಮೃತಪಟ್ಟಂತ ಬಾಲಕ. ತುಮಕೂರು ತಾಲೂಕು ತರೀಕೆರೆ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಶಶಾಂಕ ಪವನ್ ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ತಯಾರಿಯಲ್ಲಿದ್ದರು. ದಿನಾಚರಣೆಯನ್ನು ಆಚರಿಸುವಂತಹ ನಿಟ್ಟಿನಲ್ಲಿ ಆ ಒಂದು ತಯಾರಿಯಲ್ಲಿದ್ದರು, ಸಿದ್ಧತೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ಧ್ವಜಸ್ತಂಭ ನಿಲ್ಲಿಸುವಾಗ ಈ ಒಂದು ಅವಘಡ ಸಂಭವಿಸಿದೆ. ಅವಘಡದಲ್ಲಿ 16 ವರ್ಷದ ಬಾಲಕನೊಬ್ಬ ಮೃತಪಟ್ಟಿದ್ದಾನೆ. ವಿದ್ಯುತ್ ಶಾಕ್ ತಗಲಿರುವಂತಹದ್ದು. ಧ್ವಜಸ್ತಂಭ ನಿಲ್ಲಿಸುವಾಗ ಮೂವರು ವಿದ್ಯಾರ್ಥಿಗಳಿಗೆ ವಿದ್ಯುತ್ ಶಾಕ್ ತಗಲಿದೆ. ಅದರಲ್ಲಿ ಓರ್ವ ವಿದ್ಯಾರ್ಥಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. 16 ವರ್ಷದ ಬಾಲಕ ಚಂದನ್ ಮೃತ ಬಾಲಕ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ತುಮಕೂರಿನಲ್ಲಿ ಒಂದು ಘಟನೆ ನಡೆದಿದೆ. ಇನ್ನು ಶಶಾಂಕ ಮತ್ತು ಪವನ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಕೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದುರ್ಘಟನೆ ನಡೆದಿದೆ. ನಾನು ಮೊಮ್ಮಗ ನೋಡ್ಬೇಕು ಅಂದ್ರೆ ಬಿಲ್ಡಿಂಗ್ ಬರ ಸರ್ ತುಮಕೂರಿನಲ್ಲಿ ಒಂದು ಘಟನೆ ನಡೆದಿದೆ. ವಿದ್ಯುತ್ ಶಾಕ್ಗೆ ಬಾಲಕನೊಬ್ಬ ಬಲಿಯಾಗಿದ್ದಾನೆ. ಇನ್ನು ಈ ಒಂದು ವಿದ್ಯುತ್ ಶಾಕ್ ದುರ್ಘಟನೆಯಲ್ಲಿ ಬಾಲಕನೊಬ್ಬ ಬಲಿಯಾಗಿದ್ದರೆ ಇನ್ನು ಇಬ್ಬರು ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ನಡೆದಿರುವಂಥದ್ದು. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂಭ್ರಮದಲ್ಲಿದ್ದರು. ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ ಬೇಕಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ರು. ಧ್ವಜಸ್ತಂಭವನ್ನು ನಿಲ್ಲಿಸುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಹೋಗಿ ಅಲ್ಲಿ ಯಾರೋ ಬಂದು ಹೇಳಿದ್ರು ಇಂಚಾರ್ಜ್ ಕರೆಂಟ್ ಸಿಕ್ಬಿಟ್ಟವನಂತೆ ಅಂತ. ನಾವು ಹೋಗಿ ನೋಡೋಷ್ಟೊತ್ತಿಗೆ ಅಲ್ಲೆಲ್ಲ ಬ್ಲಡ್ ಎಲ್ಲ ಬಂದಿತ್ತು. ಧ್ವಜಸ್ತಂಭ ಬೇಯಿ ಕಡೆ ಐತೆ, ಅಲ್ಲಿ ರೋಡಲ್ಲಿ ಇರೋದು ಮೈಸ್ ವೈರು, ಅದು ಹೆಂಗ್ ತಗ್ಲಿತ್ತು, ಅದು ಯಾಕೆ ಯಾಕೆ ಹಾಕ್ಸಿದ್ರು ಏನು ಎಂತ ಗೊತ್ತಿಲ್ಲ ಸರ್. ಅವರು ಕೇಳಿದ್ಕೆ ಅವ್ನಿಗೆ ಏನೂ ಆಗಿಲ್ಲ, ಬೇರೆಯವ್ರು ಗೇಟ್ ಆಗೈತೆ, ಇವ್ನು ಚೆನ್ನಾಗವ್ನು ಏನು ಚೆನ್ನಾಗವ್ನು ಅಂದರು. ಇಲ್ಲಿ ಬಂದು ನೋಡೋಷ್ಟೊತ್ತಿ ನಾನು ಬಂದು ನೋಡೋಷ್ಟೊತ್ತು ಕೇರಿಲ್ಲ ಸರ್. ನಾನು ಬಂದಲ್ಲೇ ಅವ್ನು ಕಣ್ಮಿಟ್ಕಿಸ್ತಿರ್ಲಿ, ನಾನು ಬಂದು ಅರ್ಧ ಮುಕ್ಕಾಲು ಅವರ್ ಆಗಿತ್ತು. ಆಮೇಲೆ ಮೆಡಿಸನಿಗೆ ಕಳಿಸಿದ್ರು, ಇನ್ನಿಬ್ರು ಬೇರೆಯವ್ರಿಗೆ ಅವ್ರ ಮೆಡಿಸನ್ ತರಿಸ್ ತರಿಸಿ ಹಾಕ್ತಿದ್ರು. ನಾನೇ ನೋಡಿದೆ ಇವ್ನಿಗೇನೋ ಸುಮ್ಮನೆ ಇ ಸಿ ಜಿ ತರದವ ಹಾಕಿರೋದು ಬಿಟ್ಟರೆ ಏನೂ ಹಾಕಿರಲಿಲ್ಲ. ಅರ್ಧ ಮುಕ್ಕಾಲು ಅವರ್ ಆದಮೇಲೆ 1.5 ಸಾವಿರ ರೂಪಾಯಿಗೆ ಮೆಟೀರಿಯಲ್ ತರಿಸ್ಕೊಂಡ್ರು. ಅಷ್ಟೊತ್ತಿಗೆ ಅಲ್ಲೇ ಡೆತ್ ಆಗಿದ್ದೆ ಸರ್. ಏನೋ ಸೀರಿಯಸ್ ಅಂತ ಹೇಳಿದ್ರಂತೆ ಅಷ್ಟೇ. ಆಮೇಲೆ ಮೆಡಿಸನ್ ತರ್ಸ್ಕೊಂಡೋಗಿ ನಮ್ಮ ಅಪ್ಪಾಜಿ ಕೈಲಿ ಡಾಕ್ಟರ್ ಹೇಳಿರೋದು ಡೆತ್ ಆಗಿದ್ದಾನೆ.